ಮುಂದ್ಯ ಎಲ್ರು ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ಎಲ್ಲರಿಗೂ ರೈತ ದಿನಾಚರಣೆ ಶುಭಾಶಯಗಳು. ಟ್ರೈಲರ್ ನೋಡಿದ್ರ ಹೇಗಿದೆ? ಟ್ರೈಲರ್ ಚೆನ್ನಾಗಿದ್ಯಾ? ಲಾಭ್ಲೇ ಟ್ರೈಲರ್ ಹಂಗಿರ್ಬೇಕಾರೆ ಇನ್ನು ಸಿನಿಮಾ ಹಂಗಿರ್ಬೇಕು ಹೇಳಿ. ಅದ್ಭುತವಾಗಿ ಬಂದಿಲ್ಲ ಸಿನಿಮಾ. ನಾನು ಮೂರು ಜನರ ಹೆಸರಲ್ಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನನ್ನ ಪ್ರೀತಿಯ ನಿರ್ಮಾಪಕರಾದಂತ ರಾಕ್ಲೈನ್ ಸರ್ ನನಗೊಂದು ಈ ಪಾತ್ರ ಕೊಟ್ಟಿದ್ದಕ್ಕೆ, ಅವ್ರು ಹಲವಾರು ಚಿತ್ರಗಳ ನಿರ್ಮಾಣ ಮಾಡಿದ್ದಾರೆ, ಅದರಲ್ಲೊಂದು ಎರಡ್ ಮೂರು ಸಿನಿಮಾದಲ್ಲಿ ಕೆಲಸ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ನಮ್ಮ ನಿಮ್ಮೆಲ್ಲರ ಡಿ ಬಾಸ್ ದರ್ಶನ್ ಸರ್, ಅವ್ರ ಜೊತೆ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದೆ ಸಿಗ್ತಾನೆ ಇರುತ್ತೆ ಅಂತ ಭಾವಿಸ್ತೀನಿ. ಹಲವಾರು ಚಿತ್ರಗಳಲ್ಲಿ ಅವ್ರ ಜೊತೆ ಅಭಿನಯಿಸಿದ್ದೀನಿ, ವಿಲನ್ ಆಗಿ ಮಾಡಿದ್ದೀನಿ, ಇನ್ಸ್ಪೆಕ್ಟರ್ ಮಾಡಿದ್ದೀನಿ. ಇದೇ ಮಂಡ್ಯ ಅಂತ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದೆ, ನೀವೆಲ್ಲ ನೋಡಿದ್ರಿ, ಆಶೀರ್ವಾದ ಮಾಡಿದ್ದೀರ. ಅವ್ರ ಜೊತೆ ಕೆಲಸ ಮಾಡಿದೆ ಒಂದು ಖುಷಿ, ಅದು ನನ್ನ ಪುಣ್ಯ. ಅವ್ರ ಜೊತೆ ಇಷ್ಟು ಸಿನಿಮಾ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ದರ್ಶನ್ ಸರ್, ನನ್ನ ಉಸಿರು ಇರೋವರೆಗೂ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಆಶೀರ್ವಾದ ನನಗೆ ಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೆ, ಹೇಳ್ತಾ ಇದ್ರೆ ಹೇಳ್ತಾ ಹೋಗ್ತಾನೆ ಇರುತ್ತೆ, ಯಾಕಂದ್ರೆ ಕಲಾವಿದನ ಅಷ್ಟೊಂದು ಪ್ರೀತಿಸ್ತಾರೆ. ಅದು ಸಿಂಪ್ಲಿಸಿಟಿ, ಅವ್ರ ಸ್ನೇಹ, ಅದನ್ನ ಇಡೀ ಜನತೆ ಗೊತ್ತಿದೆ ಎಷ್ಟು ಸಿಂಪ್ಲಿಸಿಟಿ. ನೋಡಿ ಎಲ್ಲೋ ಕೂತಿದ್ದಾರೆ ಜನರ ಮಧ್ಯ, ಅದೇ ಅವ್ರನ್ನ ಇಲ್ಲಿ ಹೋಗಿ ಕರ್ಕೊಂಬೋದು ನಿಮ್ಮೆಲ್ಲ ಪ್ರೀತಿಯಿಂದ. ಇನ್ನು ನಮ್ಮ ಡೈರೆಕ್ಟರ್ ಆದಂತ ತರುಣ್ ಸುಜಿ ಸರ್, ಅವರು ನನ್ನ ಸ್ನೇಹಿತ ಕೂಡ, ಅಭಿಷೇಕ್ ಕೂಡ, ಅವ್ರ ಜೊತೆ ಇನ್ನೊಂದು ಎರಡು ಸಿನಿಮಾ ಮಾಡಿದ್ದೆ. ಅವ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೆ ನಾನು, ಚೌಕ ಮತ್ತೆ ರಾಬರ್ಟ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ಒಂದು ವಿಭಿನ್ನ ಗೆಟಪ್ ಅಲ್ಲಿ ಒಂದು ವಿಲನ ಕಾಣಿಸ್ಕೊಂತ ಇದ್ದೀನಿ. ಇವೆಲ್ಲ ಟ್ರೈಲರ್ ಅಲ್ಲಿ ನೋಡಿದಿರಾ, ಅದು ನಾನು ಮಾಡಿಲ್ಲ, ನಮ್ಮ ಡೈರೆಕ್ಟರ್ ಮಾಡಿಸಿದ್ದಾರೆ. ಈ ನನ್ನ ಜರ್ನಿಯಲ್ಲಿ ಒಂದು 25 ವರ್ಷದಲ್ಲಿ ಯಾವತ್ತೂ ನಾನು ಗಡ್ಡ ಬಿಡದೆ ಅಥವಾ ಗೆಟಪ್ ಚೇಂಜ್ ಮಾಡಿದೆ ಮಾಡಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಮಾಡಿದ್ದೀನಿ, ನೀವೆಲ್ಲ ನೋಡಿ ಹಾರೈಸ್ತೀನಿ ಅಂತ ಅನ್ಕೊಂತೀನಿ. ದರ್ಶನ್ ಸರ್, ನೀವು ಭಾಳ ಭಾಳ ವಿಭಿನ್ನವಾದ ಪಾತ್ರಗಳನ್ನು ನೀವು ನೋಡಿದಿರಿ, ಬಟ್ ಈ ಸಿನಿಮಾ ನೀವು ಡಿಫ್ರೆಂಟ್ ಆಗಿ ನೋಡ್ತೀರಾ, ಇನ್ನ ಬೇರೆ ಲೆವೆಲ್ ನೋಡ್ತೀರಾ. ಸಂಗೊಳ್ಳಿ ರಾಯಣ್ಣ ಅಂದ್ರೆ ನಿಮ್ಗೆ ಕಾಣಿಸೋದು ದರ್ಶನ್ ಸರ್ ಅಲ್ವಾ? ಕುರುಕ್ಷೇತ್ರ ಕಾಣಿಸೋದು ದುರ್ಯೋಧನ ದರ್ಶನ್ ಸರ್. ಹಾಗೆ ಈ ಕಾಟೇರಲ್ಲಿ ರೈತ ಅಂತ ನಿಮ್ಗೆ ಕಾಣಿಸೋದು ದರ್ಶನ್ ಸರ್. ನೀವು ಸಿನಿಮಾ ನೋಡಿ ಆಚೆ ಬಂದ್ರೆ ನಾವು ಹೇಗೆ ಸೈನಿಕರಿಗೆ ಬಂದ ತಕ್ಷಣ ಎದ್ದು ಸೆರಟು ಹೊಡಿತೀವೋ ಅದೇ ತರ ಒಬ್ಬ ರೈತನ ನೋಡಿದ್ರೆ ನೀವು ನಿಂತು ಸೆರಟು ಹೊಡಿತೀರ. ಅಂತ ಅದ್ಭುತವಾದ ಸಿನಿಮಾ ಇದು. ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸ್ಬೇಕು, ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊಂತೀನಿ. ನಮಸ್ಕಾರ.